ಇವತ್ತು ಬೂದುಗುಂಬಳಕಾಯಿ ಹಲ್ವಾ ಮಾಡೋಣ ಇದಕ್ಕೆ ಕಾಶಿ ಹಲ್ವಾ ಅಂತಾನೂ ಹೇಳ್ತಾರೆ ಬೂದುಗುಂಬಳಕಾಯಿ ಈ ರೀತಿ ದಪ್ಪ ದಪ್ಪಕ್ಕೆ ತುರ್ಕೊಂಡ್ಬಿಟ್ಟಿದ್ದೀವಿ ದಪ್ಪಕ್ಕಿರೋ ತುರಿಯೋ ಮಣೆಯಲ್ಲಿ ತುರ್ಕೊಂಡ್ಬಿಟ್ಟಿದ್ದೀವಿ ಇದನ್ನು ಕಡಾಯಿಗೆ ಹಾಕ್ತಾ ಇದ್ದೀನಿ ಇದು ಅರ್ಧ ಕೆ ಜಿ ಇದೆ ಅರ್ಧ ಕೆ ಜಿ ಬೂದುಗುಂಬಳಕಾಯಿ ಇದಕ್ಕೆ ಒಂದು ಕಾಲು ಕೆ ಜಿ ಅಷ್ಟು ಸಕ್ಕರೆ ಈ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಹೀಗೆ ಕಲಸಿ ಬಾಯ್ಲ್ ಮಾಡೋಕೆ ಇಟ್ಬಿಡೋಣ ಅಲ್ಲಿವರೆಗೂ ದ್ರಾಕ್ಷಿ ಗೋಡಂಬಿನ ಕರ್ಕೊಳ್ಳೋಣ ನೋಡಿ ಇದು ಆಗ್ತಾ ಇರಲಿ ಹೀಗೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ಫಸ್ಟ್ ನಾನು ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಟೈಮ್ ಹಿಡಿಸುತ್ತೆ ಕರಿಯೋಕ್ಕೆ ಸ್ಲೋ ಗ್ಯಾಸಲ್ಲಿ ಇದನ್ನು ಕರ್ಕೊಳ್ಳೋಣ ನೋಡಿ ಇದನ್ನು ಸಕ್ಕರೆ ಎಲ್ಲ ಕಡಿಮೆ ಆಗೋಗಿದೆ ಬೆಂದು ಬಂದು ಈಗ ಇದಕ್ಕೆ ಕೋವಾ ಹಾಕೋಣ ಒಂದು 50 ರಿಂದ 100 ಗ್ರಾಮ್ ಅಷ್ಟು ಕೋವಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದು ಮಿಕ್ಸ್ ಆಗೋಗ್ತಾ ಇದೆ ಇದರಲ್ಲಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಅದು ಚೆನ್ನಾಗಿ ಕರ್ಕೊಂಡ್ಬಿಡೋಣ ಈಗ ದ್ರಾಕ್ಷಿ ಗೋಡಂಬಿ ಇದಕ್ಕೆ ಹಲ್ವಕ್ಕೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಹಲ್ವಾ ರೆಡಿ ಆಗ್ಬಿಟ್ಟಿದೆ ಇದನ್ನು ನಾನೀಗ ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡೋಣ ನೋಡಿ ಮೇಲೆ ಗಾರ್ನಿಶ್ಗೆ ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ ಕಾಶಿ ಹಲ್ವಾ ರೆಡಿ ಬೂದುಗುಂಬಳಕಾಯಿ ಹಲ್ವಾ ಕಾಶಿ ಹಲ್ವಾ ರೆಡಿ